ಹಾಯ್, ವೆಲ್ಕಮ್ ಟು IIMS. ಕನ್ನಡ ಟೈಪ್ ಮಾಡಬೇಕಂದ್ರೆ ಇವತ್ತಿನ ಕ್ಲಾಸ್ ಬಹಳ ಮುಖ್ಯ ಆಗಿದೆ. ಯಾಕೆಂತಂದ್ರೆ ಅಕ್ಷರಕ್ಕೆ ಒತ್ತಕ್ಷರಗಳನ್ನು ನಾವು ಯಾವ ಥರ ಕೊಡಬೇಕಿದೆ ಕನ್ನಡದಲ್ಲಿ, ಅವನ್ನ ಕೀಬೋರ್ಡ್ ಮೇಲೆ ಯಾವ ಥರ ಟೈಪ್ ಮಾಡಬೇಕಿದೆ ಅಂತ ನೋಡ್ತಾ ಹೋಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಗ ಕೆ ಟೈಪ್ ಮಾಡಿದ ತಕ್ಷಣ ಕ ಬರುತ್ತೆ. ಇದಕ್ಕೆ ಕ ಒತ್ತಕ್ಷರ ಕೊಡಬೇಕು ಅಂದರೆ ವೆರಿ ಸಿಂಪಲ್, ಎಲ್ಲ ಅಕ್ಷರಕ್ಕೂ ಎಫ್ ಮಾತ್ರ ಲಿಂಕ್ ಇರುತ್ತೆ. ಎಫ್ ನ ಪ್ರೆಸ್ ಮಾಡಿದಾಗ ಇರೋ ಅಕ್ಷರ ಅರ್ಧ ಅಕ್ಷರ ಆಗುತ್ತೆ. ಅವಾಗ ನಾವು ಅದನ್ನ ಮತ್ತೊಂದ್ಸರಿ ಪ್ರೆಸ್ ಮಾಡಿದ್ರೆ ನಮಗೆ ಯಾವುದು ಒತ್ತಕ್ಷರ ಬೇಕೋ ಅದು ಬರುತ್ತೆ. ಈಗ ನಾನು ಏನ್ ಮಾಡಿದೀನಿ, ಕೆ ಮಾಡಿ ಎಫ್ ಮಾಡಿದೀನಿ, ಮತ್ತೆ ಕ ಮಾಡ್ತೀನಿ, ಅವಾಗ ಕಕ್ಕೆ ಕ ಒತ್ತಕ್ಷರ ಬರುತ್ತೆ. ಅದೇ ತರ ಸರಿಗ ಕೆ ಮಾಡಿದ್ರೆ ಓಕೆ ಸಣ್ಣ ಅಕ್ಷರ ಬರುತ್ತೆ, ಶಿಫ್ಟ್ ಯೂಸ್ ಮಾಡಿದ್ರೆ ದೊಡ್ಡ ಅಕ್ಷರ ಬರುತ್ತೆ. ಅಷ್ಟೇ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ನಾವು. ಶಿಫ್ಟ್ ಕೆ ಮಾಡಿದ್ರೆ ದೊಡ್ಡ ಅಕ್ಷರ ಬರುತ್ತೆ, ಎಫ್ ಶಿಫ್ಟ್ ಕೆ ದೊಡ್ಡ ಖಗೆ ಖ ಒತ್ತಕ್ಷರ ಬರುತ್ತೆ. ಅದೇ ತರ ಜಿ ಮಾಡಿದ್ರೆ ಘ ಬರುತ್ತೆ, ಎಫ್ ಜಿ ಮಾಡಿದ್ರೆ ಗಕ್ಕೆ ಘ ಒತ್ತಕ್ಷರ. ನೋಡಿ, ಅಬ್ಸರ್ವ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಶಿಫ್ಟ್ ಜಿ ಎಫ್ ಶಿಫ್ಟ್ ಜಿ ಘಕ್ಕೆ ಘ ಒತ್ತಕ್ಷರ. ನೆಕ್ಸ್ಟ್ ಜ್ಞ ಬರಬೇಕು ಅಂತಂದ್ರೆ ಏನ್ ಯೂಸ್ ಮಾಡ್ಬೇಕಿದೆ ನಾವು ಇಲ್ಲಿದ್ರಲ್ಲಿ, ಶಿಫ್ಟ್ ಜೆಡ್ ಎಫ್ ಶಿಫ್ಟ್ ಜೆಡ್, ಓಕೆ ಸ್ಪೇಸ್. ನೆಕ್ಸ್ಟ್ ಅಗೇನ್, ನೆಕ್ಸ್ಟ್ ಛ ಸಿ F C shift C F shift C J F J shift J F shift J Z F Z okay T F T shift T F shift T D F D shift d f shift d n f n okay c p f p shift p f shift p b f b shift b f shift b m f m okay see next line nodi ಅಬ್ಸರ್ವ್ ಮಾಡ್ತಿರ್ಬೇಕು ನೀಟಾಗಿ, ಓಕೆ. ನೆಕ್ಸ್ಟ್ ವೈ ಎಫ್ ವೈ, ನಾನು ಹೇಳೋ ಅಕ್ಷರ ಇಂಗ್ಲಿಷ್ ಅಕ್ಷರ ಬರ್ಕೊಳ್ಳಿ. ನೀವು ಶಿಫ್ಟ್ ಯಾವಾಗ ಯೂಸ್ ಮಾಡ್ತೀವಿ, ಶಿಫ್ಟ್ ಅಂತ ಬರ್ಕೊಳ್ಳಿ, ಓಕೆ. ಬಿಗ್ ಲೆಟರ್ ಬರ್ಕೋಬೇಕು. ನೆಕ್ಸ್ಟ್ ಆರ್ ಎಫ್ ಆರ್, ಈ ಥರನೂ ಬರುತ್ತೆ, ಆರ್ ಒಂಬತ್ತು ಹತ್ತು ಕೂಡ ಬರುತ್ತೆ, ಪ್ರೊನೌನ್ಸಿಯೇಷನ್ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಎಲ್ ಎಫ್ ಎಲ್, ಓಕೆ. ನೆಕ್ಸ್ಟ್ ಅದಾದಮೇಲೆ ವಿ ಎಫ್ ವಿ, ಶಿಫ್ಟ್ ಎಸ್ ಎಫ್ ಶಿಫ್ಟ್ ಎಸ್ ಎಕ್ಸ್ ಎಫ್ ಎಕ್ಸ್ ಎಸ್ ಎಫ್ ಎಸ್ ಎಚ್ ಎಫ್ ಎಚ್ ಶಿಫ್ಟ್ ಎಲ್ ಎಫ್ ಶಿಫ್ಟ್ ಎಲ್, ಓಕೆ. ಇನ್ನೊಂದು ನೀವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು, ಯಾವುದೇ ಅಕ್ಷರ ಬರಬೇಕಂದ್ರೂ ಫಸ್ಟ್ ಒಂದು ಅಕ್ಷರ ನೀವೀಗ ಫಾರ್ ಎಕ್ಸಾಂಪಲ್ ಕ್ರ ಬರಬೇಕಿದೆ. ಕ್ರ ಅಂದರೆ ಕೆ ಟೈಪ್ ಮಾಡಿ ಎಫ್ ಮಾಡಿ ಆರ್ ಮಾಡಿದರೆ ಕ್ರ ಬರುತ್ತೆ, ಓಕೆ. ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ನೀವು ಅಮ್ಮ ಬರಿಬೇಕು ಅಂದರೆ ಎ ಟೈಪ್ ಮಾಡಿ ಎಂ ಎಫ್ ಎಂ ಮಾಡಿದರೆ ಅಮ್ಮ ಬರುತ್ತೆ. ಅದೇ ಥರ ಎ ಅಪ್ಪ ಬರಿಬೇಕು ಅಂದರೆ ಪಿ ಪಿ ಮಾಡಿ ಎಫ್ ಪಿ ಮಾಡಿದರೆ ಅಪ್ಪ ಬರುತ್ತೆ. ಹೀಗೆ ನೀವೀಗ ನೋಡಿ, ಇನ್ನು ಬೇರೆ ಬೇರೆ ಪಿ ಪ್ರವೀಣ್ ಬರಿಬೇಕು, ಪ್ರವೀಣ್ ಬರಿಬೇಕು ಅಂತಂದರೆ ಏನು ಮಾಡ್ತೀರಾ, ಪಿ ಎಫ್ ಆರ್ ವಿ ಐ ಶಿಫ್ಟ್ ಎನ್ ಮಾಡಿದರೆ ಪ್ರವೀಣ್ ಆಗುತ್ತೆ. ಹೀಗೆ ನೀವೇನು ಮಾಡೋದು, ಎಲ್ಲ ಅಕ್ಷರಗಳನ್ನು ಈ ಥರ ಟೈಪ್ ಮಾಡ್ತಾ ಹೋಗ್ಬೋದು. ಇನ್ನು ಬೇರೆ ಬೇರೆ ಅಕ್ಷರಗಳನ್ನು, ಬೇರೆ ಬೇರೆ ಒತ್ತಕ್ಷರ ಇರುವಂಥ ಶಬ್ದಗಳನ್ನು ಹೇಗೆ ಟೈಪ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಯಾಕಂದರೆ ಒಂದೇ ದಿವಸ ಎಲ್ಲದನ್ನು ವರ್ಕ್ ಮಾಡಿದರೆ ನೀವು ನೀಟಾಗಿ ಕಲಿಯೋಕ್ಕಾಗಲ್ಲ. ಹಾಗಾಗಿ ಒಂದು ದಿನಕ್ಕೆ ಎಷ್ಟು ವರ್ಕ್ ಮಾಡಬೇಕು ಅಷ್ಟನ್ನು ಮಾತ್ರ ನಾನು ಒಂದೊಂದು ವಿಡಿಯೋನ ಮಾಡಿ ಕೊಡ್ತಾ ಇದ್ದೀವಿ ನಿಮಗೆ, ನೀವು ಯೂಸ್ ಮಾಡ್ಕೊಳ್ಳಿ, ಓಕೆ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.